ಇನ್ನು ಬಿಜೆಪಿಗೆ ಇತ್ತೀಚೆಗೆ ಬಿಸಿ ತುಪ್ಪ ಆಗಿ ಪರಿಣಮಿಸಿರುವಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪ್ರಕರಣ. ಶಾಸಕನ ಪುತ್ರ ಅವರ ಮನೆಯಲ್ಲಿ ಕಂತೆ ಕಂತೆ ಹಣ ನೋಟ್ ಸಿಕ್ಕಿತ್ತು. ರೆಡ್ ಹ್ಯಾಂಡ್ ಆಗಿ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ಸಿಕ್ಕಾಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕನಿಗೆ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಾರೆ. ಲಂಚ ಪ್ರಕರಣದ ಬಗ್ಗೆ ತನಿಖಾಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಆ ಹಣ ಯಾವುದು, ಎಲ್ಲಿಂದ ಬಂತು, ಮೂಲ ಏನು, 8 ಕೋಟಿ ಹಾರ್ಡ್ ಕ್ಯಾಶ್ ಎಲ್ಲಿಂದ ಬಂತು, 80 ಲಕ್ಷನೋ 1 ಕೋಟಿ ರೂಪಾಯಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಿ ಯಾಕೆ, ಎಲ್ಲಿ ವಿಷಯ ಏನು, ಮೂಲ ಏನು, ಎಲ್ಲ ಮಾತುಗಳು. ಜೊತೆಗೆ ಪ್ರಶಾಂತ್ ಅವರ ಪತ್ನಿ ಹೇಳಿದ್ರು ನಾನು ಮಾವ ಮಲಗ್ತಾ ಇದ್ದ ಕೋಣೆ ಅಂತ ಹೇಳಿದ್ರು. ಆ ಹಣ 8 ಕೋಟಿ ಹಣ ಪತ್ತೆಯಾಗಿದ್ದು. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳುವಂತ ಪ್ರಯತ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡುತ್ತಾನೆ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಪ್ರಶ್ನೆಗೆ ಶಾಸಕರು ಬೆಚ್ಚಿಬಿದ್ದಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಉತ್ತರವನ್ನು ಕೊಡೋದಕ್ಕೆ ತಡಕಾಡ್ತಾ ಇದ್ದಾರೆ. ಏನು ಶಾಸಕರನ್ನ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 5 ದಿನಗಳ ಕಾಲ ಕಸ್ಟಡಿಗೆ ಲೋಕಾ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ವಶಕ್ಕೆ ನೀಡಿದೆ. 1ನೇ ತಾರೀಕುವರೆಗೂ, ಏಪ್ರಿಲ್ 1ನೇ ತಾರೀಕುವರೆಗೂ ಲೋಕಾಯುಕ್ತ ಕಸ್ಟಡಿಯಲ್ಲೇ ಇರ್ತಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನ ಹೊರಡಿಸಿದೆ. ಆದರೆ ಇವರೆಗೂ ನಿರೀಕ್ಷಣಾ ಜಾಮೀನಿನ ಮೇರೆಗೆ 2 ದಿನ ವಿಚಾರಣೆಗೆ ಹಾಜರಾಗಿ ಸಮರ್ಪಕವಾಗಿ ಉತ್ತರ ಕೊಡದೆ ಮತ್ತೆ ನಿರೀಕ್ಷಣಾ ಜಾಮೀನು ರದ್ದಾದ ಮೇಲೆ ತಲೆಮರೆಸಿಕೊಂಡ್ರೋ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡು ಏಕಾಏಕಿ ಬೆಂಗಳೂರಿಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಟೋಲ್ ಗೇಟ್ ಒಂದರಲ್ಲಿ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ಸಂಜೆ ಸರಿಸುಮಾರು 6:37 ರ ಸಮಯದಲ್ಲಿ ಅವರನ್ನ ಬಂಧನ ಮಾಡಿದ್ರು. ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯದ ಚಿಂತೆಯೂ ಇದೆ, ಶಾಸಕ ಸ್ಥಾನದ ಚಿಂತೆಯೂ ಇದೆ. ಅದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣವನ್ನ ಏನು ಮಾಡಿಬಿಡುತ್ತಾರೋ, ನಾನೆಲ್ಲಿ ಜೈಲಿಗೆ ಹೋಗಬೇಕಾಗುತ್ತೋ ಅನ್ನೋ ಭಯ ಕೂಡ ಸಾಮಾನ್ಯವಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪನವರು ತಡಕಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಏನಾಗುತ್ತೆ ಪ್ರಕರಣ, ಎಲೆಕ್ಷನ್ ಕೂಡ ಹತ್ತಿರ ಇದೆ, ಆಡಳಿತ ಪಕ್ಷದ ಶಾಸಕರು ಏನಾಗುತ್ತೆ ಕಾದು ನೋಡಬೇಕಿದೆ. ಕುತೂಹಲ ಅಂತೂ ಖಂಡಿತ ಇದೆ. ಸೊ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಈ ಬಂಧನ, 5 ದಿನಗಳ ಕಸ್ಟಡಿ ಇವೆಲ್ಲ ಆಗಿದೆ. ರಾಜ್ಯ ಬಿಜೆಪಿ ಮಾತ್ರ ಇವರೆಗೂ ಈ ಬಗ್ಗೆ ಮಾತನಾಡಿಲ್ಲ. ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ ಏನೇನು ಆಗಬಹುದು, ಕ್ವಶನ್ಗಳು ಏನೇನು ಇರಬಹುದು, ಈ ವಿಚಾರಣೆ ಅಥವಾ 5 ದಿನ ಕಸ್ಟಡಿ ಎಕ್ಸ್ಟೆಂಡ್ ಆಗುತ್ತಾ, ಅದಾದಮೇಲೆ ಏನಾಗುತ್ತೆ ಅನ್ನೋ ಡೀಟೇಲ್ಸ್ಗಳನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪ್ರಕರಣದ ಬಗ್ಗೆ ನಾವು ನಿನ್ನೆ ಮಾತನಾಡುವಾಗ ಹೇಳಿದ್ದು ಒಂದು ರೀತಿ ಕಳ್ಳ ಪೊಲೀಸ್ ಆಟ ಥರ ಕಾಣ್ತಾ ಇದೆ ಅಂತ. ಈಗೇನೋ ಕಳ್ಳ ಸಿಕ್ಕಾಕೊಂಡಾಯಿತು ಅನ್ನೋ ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ನಿನ್ನೆ ಸಂಜೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ವಾಟ್ ನೆಕ್ಸ್ಟ್ ಅಂತ, ಏನಾಗುತ್ತೆ, ಮಾಡಾಳ್ ವಿರೂಪಾಕ್ಷಪ್ಪ ಅವರು ಜೈಲಿಗೆ ಹೋಗ್ಬೋದಾ, ಪ್ರಶ್ನೆಗಳು ಹೇಗೇಗಿದೆ, ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಸ್ಪಷ್ಟ ಮಾಹಿತಿ ಇದೆಯಾ ಪುಟ್ಟರಾಜು? ಪ್ರಣೋತ್, ಏನಂದ್ರೆ ಘಟನೆ ನಡೆದಾಗಿಂದ ಇವತ್ತಿನ ಹೊರಗಿನ ವಿಚಾರವನ್ನ ನಾವು ಮೆಲುಕನ್ನ ಹಾಕ್ಬೇಕಾಗತ್ತೆ. ಏನಂದ್ರೆ ಪ್ರಶಾಂತ್ ಮಾಡಾಳ್ರವರು ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ, ಇವರು ರೆಡ್ ಹ್ಯಾಂಡ್ ಆಗಿ ಲಂಚವನ್ನ ಸ್ವೀಕಾರವನ್ನ ಮಾಡುವಾಗ ಮಾಡಾಳ್ ಸ್ಟುಡಿಯೋ, ಎಂ ಸ್ಟುಡಿಯೋ ಅಂತೇಳಿ ಇರುವಂತದ್ದು, ಆ ಎಂ ಸ್ಟುಡಿಯೋದಲ್ಲಿ ಲಂಚವನ್ನ ಸ್ವೀಕಾರವನ್ನ ಮಾಡುವಾಗ ಸಿಕ್ಕಿಬಿದ್ರು. ಆ ನಂತರದಲ್ಲಿ ಆ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೂ ಸಹ ಒಂದು ರೈಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆಯಲ್ಲೂ ಸಹ ಕ್ಯಾಶ್ ಸಿಕ್ಕಿತ್ತು. ಮೊದಲನೇದಾಗಿ 40 ಲಕ್ಷ ರೆಡ್ ಹ್ಯಾಂಡ್ ಆಗಿ ಹಣವನ್ನ ಕೊಡುವಂತ ಸಂದರ್ಭದಲ್ಲಿ ಸಿಕ್ಕಿದ್ದು. ಜೊತೆಗೆ ಅಲ್ಲಿ ಅದೇ ಆ ಕಚೇರಿಯಲ್ಲಿ ಒಟ್ಟಾರೆಯಾಗಿ 1.62 ಕೋಟಿ ಹಣ ಸಿಕ್ಕಿತ್ತು. ಆ ನಂತರದಲ್ಲಿ ಮನೆಯಲ್ಲಿ ಸಿಕ್ಕಂತಹ 6 ಕೋಟಿ, ಒಟ್ಟಾರೆಯಾಗಿ 8 ಕೋಟಿಯ ಹಣ ನಗದು ಹಣ ಇವರ ಮನೆಯಲ್ಲಿ ಪತ್ತೆಯಾಗಿತ್ತು. ಈ ಪತ್ತೆಯಾದಂತಹ ಹಣಕ್ಕೆ ಸಂಬಂಧಪಟ್ಟಾಗಿ FIR ಅನ್ನ ದಾಖಲು ಮಾಡಲಾಗಿತ್ತು. FIR ಅನ್ನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಏನಿದ್ರು ಇವರನ್ನ A1 ಅಕ್ಯೂಸ್ಡ್ ಅನ್ನಾಗಿ ಮಾಡಿದ್ರು. A1 ಅಕ್ಯೂಸ್ಡ್ ಆದ ನಂತರದಲ್ಲಿ ಇವರು ತಲೆಯನ್ನ ಮರೆಸ್ಕೊಂಡಿದ್ರು, ಪೊಲೀಸರು ಹುಡುಕಾಟವನ್ನ ನಡೆಸಲಿಲ್ಲ, ಜೊತೆಗೆ ಕಣ್ಣಾಮುಚ್ಚಾಲೆ ಆಡ್ತಾ ಇದಾರೆ, ಪೊಲೀಸರು ಬೇಲನ್ನ ತಗೊಳ್ಳೋದಕ್ಕೆ ಒಂದು ಅನುಕೂಲವನ್ನ ಮಾಡ್ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಇವರಿಗೆ ಒಂದೇ ದಿನದಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನ ಸಹ ಮಂಜೂರನ್ನ ಮಾಡಿತ್ತು. ಇದಾದ ನಂತರದಲ್ಲಿ ಹೊರಬಂದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ನಾನು ಎಲ್ಲೂ ತಲೆ ಮರೆಸ್ಕೊಂಡಿರ್ಲಿಲ್ಲ, ನಾನು ಇಲ್ಲೇ ಇದೇ ಊರಿನಲ್ಲೇ ಇದ್ದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇದು ಇಲ್ಲೊಂದು ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳನ್ನ ಕೇಳುವಂತೆ ಸಹ ಮಾಡಿತ್ತು. ಇದರಿಂದಾಗಿ ಸುಪ್ರೀಂ ಕೋರ್ಟ್ ನ ಮೊರೆಯನ್ನ ಹೋಗಿದ್ರು, ಬೇಲ್ ನ ವಜಾ ಮಾಡಬೇಕು ಅಂತೇಳಿ.
बेल वजा मेकु अंत हाद सदर्भली निन्े अस्े बेल सह रिजेक्ट आगे इदा नंतर संजे अंद्रे निन्े संजे माडाळ विरूपाक्षप्प बेंगळूरिगे बरुवंत सदर्भदल्लि क्याट सांद्रद बळियल्लि टोल्न समीपदल्लि इनोवा कारदल्लि बर्ता इद्रु आ सदर्भदल्लि रेड हैंड आगि सह हिडिकोंडिद्रु लोकायुक्त अधिकारिगळु निन्ने कर्कोंडु करेक्ट तंदु बोरिंग आस्पत्रेयल्लि मेडिकल एग्जामिनेशन अन्न माडिसिद्रु निन्ने इडी रात्रि लोकायुक्त कचेरियल्लि कळेदंत माडाळ विरूपाक्षप्प ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅಲ್ಲಿ 10 ದಿನಗಳ ಕಸ್ಟಡಿಗೆ ಅವರನ್ನ ಕೇಳಿದ್ರು ಯಾಕೆಂದ್ರೆ ತನಿಖೆಗೆ ಅವಶ್ಯಕವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಬೇಕು ಸರಿಯಾದ ರೀತಿಯಲ್ಲಿ ಒಂದು ತನಿಖೆಗೆ ಸಹಕಾರವನ್ನ ನಮಗೆ ಕೊಟ್ಟಿರಲಿಲ್ಲ ಹಿಂದೆ ಹಾಗಾಗಿ 10 ದಿನಗಳ ಒಂದು ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಒಂದು ಸರ್ಕಾರಿ ವಕೀಲರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಇದಾದ ನಂತರದಲ್ಲಿ ಕೇವಲ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ನೀಡಿರುವಂತದ್ದು ಯಾಕೆಂದ್ರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅಂದ್ರೆ ಈಗಾಗಲೇ 8 ಪೇಷಂಟ್ ಆಗಿದ್ದಾರೆ ಅವರು ಈಗಾಗಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರಿಗೆ 5 ದಿನಗಳ ಕಸ್ಟಡಿಯನ್ನು ಸಹ ಕೊಟ್ಟಿರುವಂತದ್ದು 5 ದಿನಗಳ ಕಸ್ಟಡಿಯಲ್ಲಿ ಪಡ್ಕೊಂಡಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಈಗ ರಹಸ್ಯ ಸ್ಥಳದಲ್ಲಿ ಅವರನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಕಂತೆ ಹಣ ಎಲ್ಲಿಂದ ಬಂತು ಮತ್ತು ಇದರ ಲಂಚವನ್ನ ಪಡೆದಂತ ಮಾಡಾಳು ಅಂದ್ರೆ ಪ್ರಶಾಂತ್ ವಿರೂಪಾಕ್ಷಪ್ಪ ಅವರು ನಿಮ್ಮ ಪರವಾಗಿ ಏನಾದರೂ ಪಡ್ಕೊಂಡಿದ್ರಾ ನೀವು ಏನು ಕೆಎಸ್ಎಲ್ ನಕ್ಕೆ ಸಂಬಂಧಪಟ್ಟಾಗಿ ನೀವು ಏನಾದರೂ ಲಂಚವನ್ನ ಸ್ವೀಕಾರ ಮಾಡೋದಕ್ಕೆ ಹೇಳಿದ್ರ ಅನ್ನುವಂತ ಎಂಬಿತ್ಯಾದಿಯಾಗಿ ಅನೇಕಾರು ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡು ಈಗ ಆ ಪ್ರಶ್ನಾವಳಿಗಳಿಗೆ ಒಂದು ಉತ್ತರವನ್ನ ಪಡೆಕೊಳ್ಳುವಂತ ಒಂದು ಪ್ರಯತ್ನವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಪ್ರಣೋ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ